ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸ್ಯಾಂಡಲ್ವುಡ್ ಇದೀಗ ಮತ್ತೆ ಗದ್ದಲದ ಗೂಡಾಗೂ ಸಾಧ್ಯತೆ ಇದೆ. ಗಾಂಧಿನಗರದಲ್ಲಿ ಅಭಿಮಾನಿಗಳ ಯುದ್ಧ ನಡೆಯೋ ಮುನ್ಸೂಚನೆ ಸಿಕ್ಕಿದೆ. ಯಾಕೆಂದ್ರೆ ಕರುನಾಡು ಚಕ್ರವರ್ತಿ ಶಿವರಾಜ್ ಕುಮಾರ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ನಿರ್ದೇಶಕ ಪ್ರೇಮ್ ವಿರುದ್ಧ ಹ್ಯಾಟ್ರಿಕ್ ಹೀರೋ ಶಿವಣ್ಣನ ಅಭಿಮಾನಿಗಳು ಮುನ್ಸ್ಕೊಂಡಿದ್ದಾರೆ. ಇಷ್ಟು ದಿನ ತಣ್ಣಗೆ ಇದ್ದ ಸೆಂಚುರಿ ಸ್ಟಾರ್ ಫ್ಯಾನ್ಸ್ ದಿವಿಲನ್ ಸಿನಿಮಾದ ಟೀಸರ್ ರಿಲೀಸ್ ಆದ್ಮೇಲೆ ಕೋಪಿಸಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶಿವಣ್ಣನ ಅಭಿಮಾನಿಗಳು ತಮ್ಮ ಸಿಟ್ಟನ್ನ ಹೊರಹಾಕ್ತಿದ್ದಾರೆ. ಬಾಯ್ಕಾಟ್ ದ ವಿಲನ್ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡ್ತಿರೋ ಶಿವಣ್ಣನ ಫ್ಯಾನ್ಸ್ ದಿವಿಲನ್ ಸಿನಿಮಾ ನೋಡದೇ ಇರಲು ನಿರ್ಧರಿಸಿದ್ದಾರೆ. ಬೇಕಾದ್ರೆ ಕೆಲ ಟ್ವೀಟ್ಗಳನ್ನ ನೀವೇ ನೋಡಿ. ದಿವಿಲನ್ ಚಿತ್ರದ ಟೀಸರ್ ಹಾಗೂ ಕಾಲರ್ ಟ್ಯೂನ್ಗಳ ಬಗ್ಗೆ ಆನಂದ್ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿತ್ತು. ಈ ಪೋಸ್ಟ್ನಲ್ಲಿ ಕಿಚ್ಚ ಸುದೀಪ್ ಹ್ಯಾಶ್ಟ್ಯಾಗ್ಗೆ ಮೊದಲ ಸ್ಥಾನ ಕೊಟ್ಟು ಶಿವರಾಜ್ ಕುಮಾರ್ ಹ್ಯಾಶ್ಟ್ಯಾಗ್ಗೆ ನಾಲ್ಕನೇ ಸ್ಥಾನ ನೀಡಿತ್ತು. ಇದು ಶಿವಭಕ್ತರ ಕೆಂಗಣ್ಣಿಗೆ ಕಾರಣವಾಗಿದೆ. ಶಿವಣ್ಣನಿಗೆ ಗೌರವ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಆನಂದ್ ಆಡಿಯೋ ಪೇಜ್ ಅನ್ನ ಅನ್ಫಾಲೋ ಮಾಡಲು ಶಿವಸೇನೆ ತೀರ್ಮಾನಿಸಿದೆ. ಎಲ್ಲಿ ನಮ್ಮ ಬಾಸ್ ಡಾಕ್ಟರ್ ಶಿವಣ್ಣನಿಗೆ ಮರ್ಯಾದೆ ಇರುವುದಿಲ್ವೋ ಅಲ್ಲಿ ನಮ್ಮಂತಹ ಅಭಿಮಾನಿಗಳ ಸ್ಲಿಪ್ಪರ್ ಕೂಡ ಇರಲ್ಲ ಅಂತ ಅಭಿಮಾನಿಗಳು ಟ್ವೀಟ್ ಮಾಡಿದ್ದಾರೆ. ದಿ ವಿಲನ್ ಚಿತ್ರದ ನಿಜವಾದ ವಿಲನ್ ಅಂದ್ರೆ ಪ್ರೇಮ್, ಹೀಗಾಗಿ ನಾವು ದಿ ವಿಲನ್ ನೋಡುವುದಿಲ್ಲ ಅನ್ನುತ್ತಾ ಬಾಯ್ಕಾಟ್ ದ ವಿಲನ್ ಎಂಬ ಹ್ಯಾಶ್ಟ್ಯಾಗ್ ಹಾಕಿ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಮಾಡುತ್ತಿದ್ದಾರೆ ಶಿವಣ್ಣನ ಫ್ಯಾನ್ಸ್. ಶಿವಣ್ಣನ ಫ್ಯಾನ್ಸ್ ಎಷ್ಟು ಸಿಟ್ಟಾಗಿದ್ದಾರೆ ಅನ್ನೋದಕ್ಕೆ ಈ ಟ್ವೀಟ್ಗಳೇ ಸಾಕ್ಷಿ. ಬೈಕಾಟ್ ದ ವಿಲನ್ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡಿ ಪ್ರೇಮ್ಗೆ ಹಾಲಿವುಡ್ ಡೈರೆಕ್ಟರ್ ಎಂದು ಕರೆದು ಶಿವಣ್ಣನ ಫ್ಯಾನ್ಸ್ ಲೇವಡಿ ಮಾಡಿದ್ದಾರೆ. ನಿರ್ದೇಶಕ ಪ್ರೇಮ್ಗೆ ಶಿವಣ್ಣನ ಫ್ಯಾನ್ಸ್ ಹೇಗೆಲ್ಲ ಬೆಂಡೆತ್ತಿದ್ದಾರೆ ಅಂತ ನೀವು ಒಮ್ಮೆ ನೋಡಿ. ಜೋಗಯ್ಯ ಟೈಮ್ನಲ್ಲಿ ಜಸ್ಟ್ ಮಿಸ್ ಆಗಿದ್ದ ಪ್ರೇಮ್ಗೆ ಈಗ ಮಾರಿ ಹಬ್ಬ ಇದೆಯಂತೆ. ಹೇಗಂತ ಶಿವಣ್ಣನ ಅಭಿಮಾನಿಗಳು ರೊಚ್ಚಿಗೆದ್ದು ಪ್ರೇಮ್ಗೆ ಬೈತಿದ್ದಾರೆ.